ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ 25,413 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಈ ಮೂಲಕ ತಮ್ಮ ಪ್ರತಿಸ್ಪರ್ಧಿಯಾಗಿದ್ದಂತಹ ಮೈತ್ರಿ ಪಕ್ಷದ ನಿಖಿಲ್ ಕುಮಾರ್ ಸ್ವಾಮಿ ಅವರನ್ನ ಸೋಲಿಸಿದ್ದಾರೆ. ಸುಮಾರು 25,413 ಮತಗಳ ಅಂತರದಿಂದ ಸಿಪಿ ಯೋಗೇಶ್ವರ್ ಅವರು ತಮ್ಮ ಪ್ರತಿಸ್ಪರ್ಧಿಯಾಗಿರುವಂತಹ ನಿಖಿಲ್ ಕುಮಾರ್ ಸ್ವಾಮಿ ಅವರನ್ನ ಸೋಲಿಸಿದ್ದಾರೆ. ಚನ್ನಪಟ್ಟಣದ ಒಂದು ವಿಧಾನಸಭಾ ಕ್ಷೇತ್ರದ ಈ ಒಂದು ಉಪಚುನಾವಣೆಯ ಸಮರ ಬಹಳ ಕುತೂಹಲವನ್ನ ಮೂಡಿಸಿತ್ತು. ಈ ಬೊಂಬೆಗಳ ನಾಡಿನಲ್ಲಿ ಯಾರು ಬೊಂಬೆ ಆಗ್ತಾರೆ ಅಂತ ಹೇಳಿ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ರು. ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಬಂದಂತಹ ಸಿಪಿ ಯೋಗೇಶ್ವರ್ ಬಿಜೆಪಿಗೆ ಮತ್ತೆ ಪತ್ರವನ್ನ ಬರೆದು ರಾಜೀನಾಮೆಯನ್ನ ನೀಡಿ ರಾತ್ರೋರಾತ್ರಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮೂರು ಕ್ಷೇತ್ರಗಳ ಉಪಚುನಾವಣೆ ಘೋಷಣೆಯಾದಾಗ ಒಂದು ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿ ಸ್ಪರ್ಧೆಯನ್ನ ನಡೆಸ್ತಾರೆ, ಎರಡು ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಸ್ಪರ್ಧೆಯನ್ನ ನಡೆಸ್ತಾರೆ ಅಂತ ಹೇಳಿ ಮಾತುಕತೆ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರದಿಂದ ನಿಖಿಲ್ ಕುಮಾರ್ ಸ್ವಾಮಿ ಅವರನ್ನ ಮೈತ್ರಿ ಪಕ್ಷದಿಂದ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರ್ ಸ್ವಾಮಿ ಅವರನ್ನ ಕಣಕ್ಕಿಳಿಸಲಾಗಿದೆ. ಸಿಪಿ ಯೋಗೇಶ್ವರ್ ಈ ಕೆಲವು ದಿನಗಳ ಹಿಂದೆ ಎಲ್ಲೋ ಒಂದ್ ಕಡೆ ಸ್ಟೇಟ್ಮೆಂಟ್ ಅನ್ನ ನೀಡ್ತಾರೆ, ನಾನೇನಾದ್ರೂ ಸೋತ್ರೆ ಅದಕ್ಕೆ ನಾನು ಪಕ್ಷ ಬದಲಾವಣೆ ಕಾರಣ ಆಗಿರಬಹುದು, ಕಾಂಗ್ರೆಸ್ ಪಕ್ಷಗಳು ನನ್ನ ಕೈ ಪಕ್ಷದವರು ಕೈ ಹಿಡಿದಿಲ್ಲ ಅಂತ ಹೇಳಿ ಅನ್ಕೋಬಹುದು ಅಂತ ಹೇಳಿ ಹೇಳಿರ್ತಾರೆ. ಈ ಒಂದು ಸ್ಟೇಟ್ಮೆಂಟ್ ಬಂದಂತಹ ಹಿನ್ನೆಲೆಯಲ್ಲಿ ಯೋಗೇಶ್ವರ್ ಅವರು ಎಲ್ಲೋ ಒಂದು ಕಡೆ ಭಯಭೀತರಾಗಿದ್ದಾರೆ, ನಿಖಿಲ್ ಕುಮಾರ್ ಸ್ವಾಮಿ ಅವರೇ ಗೆಲ್ತಾರೆ ಅನ್ನುವಂತಹ ಒಂದು ಭಯದಲ್ಲಿದ್ದಾರೆ ಅಂತ ಹೇಳಿ ಎಲ್ಲಾ ಕಡೆ ಒಂದು ಗಾಳಿ ಸುದ್ದಿ ಹರಡಿತ್ತು. ಆದ್ರೆ ಈಗ ಬಂದಿರುವಂತಹ ಫಲಿತಾಂಶ ನೋಡ್ತಾ ಇದ್ರೆ ಸಿಪಿ ಯೋಗೇಶ್ವರ್ ಅವರ ಕೈಯನ್ನ ಕಾಂಗ್ರೆಸ್ ಪಕ್ಷದವರು ಕೈ ಹಿಡಿದಿದ್ದಾರೆ, ಸಿಪಿ ಯೋಗೇಶ್ವರ್ ಅವರಿಗೆ ಗೆಲುವಿನ ಒಂದು ನಗೆ ಬೀರುವಂತೆ ಮಾಡಿದ್ದಾರೆ. ಈ ಮೂಲಕ ಚನ್ನಪಟ್ಟಣದಲ್ಲೂ ಕೂಡ ಸಿಪಿ ಯೋಗೇಶ್ವರ್ ಅವರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಬಿಜೆಪಿಗೆ ಹೀನಾಯ ಸೋಲಾಗುವಂತೆ ಮಾಡಿದ್ದಾರೆ. ಇನ್ನು ನಿಖಿಲ್ ಕುಮಾರ್ ಸ್ವಾಮಿ ಅವರು ದೇವೇಗೌಡ ಅವರ ಮೊಮ್ಮಗ, ನಿಖಿಲ್ ಕುಮಾರ್ ಸ್ವಾಮಿ ಅವರ ಮಗ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಅವರು ಗೆಲ್ಲೇಬೇಕು ಅನ್ನುವಂತಹ ಒಂದು ಹಠದಲ್ಲಿ ಕುಮಾರ್ ಸ್ವಾಮಿ ಅವರು ಚುನಾವಣಾ ಪ್ರಚಾರವನ್ನ ನಡೆಸಿದ್ರು. ರಾಜಕೀಯ ಕುಟುಂಬ ರಾಜಕೀಯವನ್ನ ಮುಂದುವರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಅವರನ್ನ ಚನ್ನಪಟ್ಟಣದ ಕ್ಷೇತ್ರದಿಂದ ಕಣಕ್ಕಿಳಿಸಿದ್ರು. ಆದ್ರೆ ಲೆಕ್ಕಾಚಾರಗಳು ತಪ್ಪಾಗಿ ಸಿಪಿ ಯೋಗೇಶ್ವರ್ ಅವರು ಹೆಚ್ಚಿನ ಮತಗಳನ್ನ ಗಳಿಸಿ 25,413 ಮತಗಳ ಹೆಚ್ಚು ಮತವನ್ನ ಗಳಿಸಿ ಇದೀಗ ಮುಂಚೂಣಿಯಲ್ಲಿದ್ದಾರೆ, ಗೆಲುವಿನತ್ತ ಮುಖ ಬೀರಿದ್ದಾರೆ.